ದೇಶದ ಜನಪ್ರಿಯ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರಿಗೆ 71ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಮಹೇಶ್ ಸಂಗೇಗೌಡನ ಹುಂಡಿ, ತಾಲೂಕು ಪ್ರಧಾನ ಕಾರ್ಯದರ್ಶಿ, ಹಿಂದುಳಿದ ವರ್ಗ, ಗುಂಡ್ಲುಪೇಟೆ, ಚಾಮರಾಜನಗರ ಜಿಲ್ಲೆ. ಕರ್ನಾಟಕ, ತಮಿಳುನಾಡು ಮತ್ತು ಕೇರಳ ರಾಜ್ಯಗಳ ಗಡಿ ಚಾಮರಾಜನಗರ ಜಿಲ್ಲೆಯಲ್ಲಿ ಕೋವಿಡ್ ಲಸಿಕಾ ಮಹಾಮೇಳವನ್ನು ಆಯೋಜಿಸಲಾಗಿದ್ದು 12 ಗಂಟೆಯ ಅವಧಿಯಲ್ಲಿ ಜಿಲ್ಲಾದ್ಯಂತ 50,000 ಲಸಿಕೆ ಹಾಕುವ ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಹೇಳಿದರು. ನಗರದ ಶ್ರೀ ಚಾಮರಾಜೇಶ್ವರ ದೇವಾಲಯದ ಆವರಣದಲ್ಲಿ ಕೋವಿಡ್ ಲಸಿಕೆ ಮಹಾಮೇಳಕ್ಕೆ ಚಾಲನೆ ನೀಡಿದ ಬಳಿಕ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಮಾತನಾಡಿ, ಜಿಲ್ಲೆಯಲ್ಲಿ ಈಗಾಗಲೇ 500 ತಂಡಗಳು ಲಸಿಕೆ ಮೇಳದಲ್ಲಿ ಭಾಗಿಯಾಗಿದ್ದು ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆಯ ತನಕ 50,000 ಲಸಿಕೆ ಹಾಕುವ ಯೋಜನೆಯನ್ನು ರೂಪಿಸಲಾಗಿದೆ ಎಂದರು. ಪಟ್ಟಣ ಪ್ರದೇಶಗಳಲ್ಲಿ ಈಗಾಗಲೇ 96% ಮಂದಿ ಲಸಿಕೆ ಹಾಕಿಸಿಕೊಂಡಿದ್ದಾರೆ. ಗ್ರಾಮಾಂತರ ಪ್ರದೇಶದ ಜನರು ಲಸಿಕೆ ಹಾಕಿಸಿಕೊಳ್ಳುತ್ತಿದ್ದಾರೆ, ಆದರೂ 1,99,000 ಮಂದಿಗೆ ಲಸಿಕೆ ಹಾಕಬೇಕಾಗಿದೆ. ಇಂದು ಕೋವಿಡ್ ಲಸಿಕೆ ಮಹಾಮೇಳದಲ್ಲಿ ಗರಿಷ್ಠ 50,000 ಮಂದಿಗೆ ಲಸಿಕೆ ಹಾಕುವ ಗುರಿ ಹೊಂದಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ವಿಶ್ವೇಶ್ವರಯ್ಯ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹರ್ಷಲ್ ಬೋಯರ್ ನಾರಾಯಣ್ ರಾವ್, ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಹೊನ್ನೇಗೌಡ, ತಹಸೀಲ್ದಾರ್ ಚಿದಾನಂದ ಗುರುಸ್ವಾಮಿ ಹಾಜರಿದ್ದರು. ಇವತ್ತು ರಾಜ್ಯಾದ್ಯಂತ ಲಸಿಕಾ ಮಹಾಮೇಳವನ್ನು ಆಯೋಜಿಸಲಾಗಿದೆ. ನಮ್ಮ ಜಿಲ್ಲೆಯಲ್ಲಿ ಕೂಡ ಇವತ್ತು ಜಿಲ್ಲೆಯಾದ್ಯಂತ ಸುಮಾರು 500 ಹೆಚ್ಚು ತಂಡಗಳು ಈ ಒಂದು ಲಸಿಕಾ ಮಹಾಮೇಳದಲ್ಲಿ ಪಾಲ್ಗೊಳ್ತಾ ಇವೆ. ನಮ್ಮ ಜಿಲ್ಲೆಗೆ ಒಂದೇ ದಿನದಲ್ಲಿ 50,000 ಜನರಿಗೆ ಲಸಿಕೆ ಹಾಕುವಂಥ ಒಂದು ಗುರಿಯನ್ನು ಸರ್ಕಾರ ನಿಗದಿಪಡಿಸಿದೆ. ಹಿಂದೆ ನಾವು ಒಂದು 23,000 ಒಂದೇ ದಿನದಲ್ಲಿ ಮಹಾಮೇಳದಲ್ಲಿ ಲಸಿಕೆಯನ್ನು ಹಾಕಿದ್ದರು. ಸೊ ಹಾಗಾಗಿ ಈ ಬಾರಿ ಅದರ ಡಬಲ್ ಮಾಡಬೇಕಾಗಿರೋದ್ರಿಂದ ನಮ್ಮ ಇಡೀ ಆಡಳಿತ ಯಂತ್ರ, ವೈದ್ಯಕೀಯ ಸಿಬ್ಬಂದಿ, ಇದರ ಜೊತೆಯಲ್ಲಿ ಎನ್ ಜಿ ಓಸ್ಗಳು ಮತ್ತು ಬೇರೆ ಬೇರೆ ಸಂಬಂಧಪಟ್ಟಂಥ ಎಲ್ಲ ಆಡಳಿತ ತಾಲೂಕು ವರ್ಗದ ಮತ್ತು ಗ್ರಾಮ ಪಂಚಾಯಿತಿಯಿಂದ ಎಲ್ಲರನ್ನೂ ಕೂಡ ನಾವು ಇಲ್ಲಿ ಪಡಿಸ್ಕೊಂಡಿದ್ದೀವಿ. ಇವತ್ತು ಬೆಳಿಗ್ಗೆ 8 ಗಂಟೆಗೆ ಪ್ರಾರಂಭ ಆಗುತ್ತೆ ಮತ್ತು ರಾತ್ರಿ 8 ಗಂಟೆವರೆಗೂ ಕೂಡ ಈ ಲಸಿಕಾ ಮಹಾಮೇಳ ಅಭಿಯಾನ ನಡೆಯುತ್ತೆ. ಯಾರೆಲ್ಲ ಲಸಿಕೆಯನ್ನು ಇದುವರೆಗಿನ್ನೂ ಹಾಕಿಸ್ಕೊಂಡಿಲ್ಲ ನಮ್ಮ ಜಿಲ್ಲೆಯ ಜನರು, ದಯಮಾಡಿ ಅವರೆಲ್ಲರೂ ಈ ಒಂದು ಅವಕಾಶವನ್ನು ಬಳಸ್ಕೋಬೇಕು ಅಂತ ನಾನು ಮನವಿಯನ್ನು ಮಾಡ್ಕೊತೀನಿ. ಯಾಕೆಂದರೆ ನಮ್ಮಲ್ಲಿ ಇನ್ನೂ 1,99,000 ಜನ ಲಸಿಕೆಯನ್ನು ಹಾಕಿಸ್ಕೊಂಡಿದ್ದಾರೆ, ಮೊದಲನೇ ಲಸಿಕೆ. ಅದರಲ್ಲಿ ನಗರ ಪ್ರದೇಶಗಳಲ್ಲಿ ತುಂಬ ಒಳ್ಳೆಯ ಒಂದು ಏನೋ ಸ್ಪಂದನೆ ಇದೆ. ಸುಮಾರು 96% ಜನ ಲಸಿಕೆ ಹಾಕಿಸ್ಕೊಂಡಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ 70% ಜನ ಹಾಕಿಸ್ಕೊಂಡಿದ್ದಾರೆ. ಸೊ ಹಾಗಾಗಿ ನಾವು ಹೆಚ್ಚು ಫೋಕಸನ್ನು ಗ್ರಾಮೀಣ ಪ್ರದೇಶದಲ್ಲಿ ಮಾಡ್ತಾ ಇದ್ದೀವಿ. ಸಾರ್ವಜನಿಕರು ಈ ಒಂದು ಅವಕಾಶವನ್ನು ಸದುಪಯೋಗ ಮಾಡ್ಕೋಬೇಕು ಅಂತೇಳಿ ತಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡ್ತೀನಿ. ಎಸ್, ನೋಡಿದಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.